ರಾಯಬಾಗ ಮತಕ್ಷೇತ್ರದ ಪ್ರತಿಯೊಂದು ಹಳ್ಳಿಯಲ್ಲಿ ಸಮಗ್ರ ಅಭಿವೃದ್ಧಿ ಮಾಡಲಾಗಿದೆ. ಗ್ರಾಮದ ಮೂಲಭೂತ ಸೌಲಭ್ಯಕ್ಕೆ ಮೊದಲ ಆದ್ಯತೆ ನೀಡಿ ಜನರ ಸಮಸ್ಯೆಗಳನ್ನು ಈಡೇರಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಲಾಗಿದೆ ಎಂದು ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ಚಿಕ್ಕೋಡಿ ತಾಲೂಕಿನ ಕರೋಶಿ, ವಡ್ರಾಳ್ ಮತ್ತು ಹತ್ತರವಾಟ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಡ್ರಾಳ ಗ್ರಾಮದ ಶುದ್ಧ ಕುಡಿಯುವ ನೀರಿನ ಯೋಜನೆಗೆ 1.80 ಕೋಟಿ ರೂಪಾಯಿ, ಹತ್ತರವಾಟ ಗ್ರಾಮಕ್ಕೆ 1.80 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ. ಪ್ರತಿಯೊಬ್ಬರೂ ಶುದ್ಧ ಕುಡಿಯುವ ನೀರು ಸೇವಿಸಲು ಪ್ರಧಾನಿ ಮೋದಿ ಅವರ ಸಂಕಲ್ಪವಾಗಿದೆ ಎಂದರು. ಕರೋಶಿ ಗ್ರಾಮದಲ್ಲಿ ಇಂಚಗೇರಿ ಮಾಧವಾನಂದ ಪ್ರಭುಜಿ ಸಮುದಾಯ ಭವನ ನಿರ್ಮಾಣಕ್ಕೆ 5 ಲಕ್ಷ ರೂಪಾಯಿ, ಹತ್ತರವಾಟ ಗ್ರಾಮದ ಪ್ರಾಥಮಿಕ ಶಾಲೆಯ ಕೊಠಡಿ ನಿರ್ಮಾಣಕ್ಕೆ 14 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದರು. ರಾಯಬಾಗ ಮತಕ್ಷೇತ್ರದಲ್ಲಿ ಕಳೆದ 15 ವರ್ಷಗಳಿಂದ ಅಭಿವೃದ್ಧಿ ಕೆಲಸ ಮಾಡುತ್ತಾ ಬಂದಿರುವ ಪರಿಣಾಮ ಕ್ಷೇತ್ರದ ಜನ 3 ಬಾರಿ ಆಯ್ಕೆ ಮಾಡಿದ್ದಾರೆ. ಜನರ ಆಶೋತ್ತರಗಳಿಗೆ ಸ್ಪಂದಿಸುವ ಕೆಲಸ ಮಾಡಲಾಗಿದೆ. ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದೂರು ಮಾಡಲಾಗಿದೆ. ಹೈಟೆಕ್ ರಸ್ತೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಪ್ರತಿಯೊಂದು ಗ್ರಾಮದಲ್ಲಿ ಸಮುದಾಯ ಭವನ, ಚರಂಡಿ ನಿರ್ಮಾಣ ಮಾಡಲಾಗಿದೆ ಎಂದರು. ವಡ್ರಾಳ್ ಗ್ರಾಮದಲ್ಲಿ ಜಲ್ ಜೀವನ್ ಮಿಷನ್, ಮಣಿಮಣಿಗೆ ಗಂಗೆ, 1.85 ಕೋಟಿ ಅನುದಾನದೊಳಗೆ ಇವತ್ತು ಭೂಮಿ ಪೂಜಾ ಕಾರ್ಯಕ್ರಮ. ಈ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ವಡ್ರಾಳ್ ಗ್ರಾಮದ ಯುವ ನಾಯಕರಾದಂಥ ಮತ್ತು ನ್ಯಾಯವಾದಿಗಳಾದಂಥ ಮುತ್ತು ವಕೀಲರು ಮತ್ತು ಸಂತರಾಮ್ ವಕೀಲರು ಹಾಗೂ ಎಲ್ಲ ಮಾಜಿ ಹಾಜಿ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಎಲ್ಲ ಸದಸ್ಯರು ಮತ್ತು ಎಲ್ಲ ಗುರು ಹಿರಿಯರು, ಯುವಕ ಮಿತ್ರರು ಮತ್ತು ಜಿಲ್ಲಾ ಪಂಚಾಯಿತಿ ಅಧಿಕಾರಿ AWE ಆದಂಥ ಬಿರಾದರ್ ಅವರು ಮತ್ತು ವಿಜಯನ ಕೋಟೆವಲ್ಲಿ ಅವರು ಎಲ್ಲರೂ ಕೂಡ್ಕೊಂಡು ಇವತ್ತೀಗ ಊರಿನ ಹಿರಿಯರು ಕೂಡ್ಕೊಂಡು ಇವತ್ತು ಭೂಮಿ ಪೂಜೆಯನ್ನು ಮಾಡಿದೆವು. ಅದಕ್ಕೆ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರಿಗೂ ಹಿರಿಯರಿಗೆ ಇನ್ನೊಂದು ಕಳಕಳಿ ವಿನಂತಿ ಏನಂತಂದ್ರೆ, ಇದು ಮೋದಿಜಿಯವರು ಕನಸಿದೆ. ಪ್ರತಿಯೊಬ್ಬರೂ ಕೂಡ ಶುದ್ಧ ನೀರು ಕುಡಿಬೇಕು, ಶ್ರೀಮಂತರಷ್ಟ ಬಿಸಿಲೇರಿ ನೀರು ಕುಡಿಯೋದ ಮತ್ತು ಬಡವರಿಗೆ ಅವರು ಕೂಡ ಆರೋಗ್ಯ ಚೆನ್ನಾಗಿರ್ಬೇಕಂತಂದ್ರೆ ಅವರು ಶುದ್ಧ ನೀರು ಕುಡಿದ್ರೆ ಆರೋಗ್ಯ ಚೆನ್ನಾಗಿರ್ತೈತೆ ಅಂತೇಳಿ ಅವ್ರದ್ದು ಇದು ಕನಸೈತಿ. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾದಂಥ ಬಸವರಾಜ ಬೊಮ್ಮಾಯಿ ಸಾಹೇಬ್ರದ್ದು ಕನಸು, ಹಿಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪಜಿ ಅವ್ರ ಕನಸು. ಅದಕ್ಕೆ ಪ್ರತಿಯೊಂದು ಮನೆಗೆ ನಳಗಳನ್ನು ನೀರಿನ ಚಾವಿಯನ್ನು ಕೊಡುವಂಥದ್ದು ಪ್ರಾಮಾಣಿಕವಾಗಿ ಗ್ರಾಮ ಪಂಚಾಯತಿ ಅವ್ರ ಮುಂದೆ ನಿಂತು ಮಾಡಿಸ್ಬೇಕು. ಇದರೊಳಗೆ ರಾಜಕೀಯ ಇಲ್ಲ, ಯಾವ ಪಕ್ಷ ಪಂಗಡ ಜಾತಿ ಇಲ್ಲ ಮತ್ತು ಯಾವುದೋ ಗುಡಿಸಲಿದ್ದರೂ ಕೊಡಬೇಕು, ಹಂಚಿನ ಮನೆ ಇದ್ದರೂ ಕೊಡಬೇಕು, RCC ಮನೆ ಇದ್ದರೂ ಕೊಡಬೇಕು, ಯಾವುದೂ ಉಳಿಸಬಾರ್ದು. ಅದಕ್ಕೆ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷ, ಸರ್ವ ಸದಸ್ಯರಿಗೂ ಮತ್ತು ಹಿರಿಯರಿಗೆ ಯುವಕರಿಗೆ ನಾನು ಕಳಕಳಿ ವಿನಂತಿ. ಇನ್ನೂ ಯಾವುದರ ಮನೆ ಉಳಿದಿದ್ರು ಕೂಡ ನನ್ನ ಗಮನಕ್ಕೆ ತೊಗೊಂಬರಿ, ಅದಕ್ಕೂ ಕೂಡ ಅನುದಾನ ಕೊಡಿಸುವಂಥ ನಾ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾನು. 1.85 ಕೋಟಿ ಅನುದಾನ ಐತಿ. ಅದಕ್ಕೆಲ್ಲರೂ ಮುಂದೆ ನಿಂತ ಪ್ರತಿಯೊಬ್ಬರ ಮನೆಗೂ ಕೂಡ ಈ ಚಾವಿಯನ್ನು ಕೊಡುವಂಥ ಕೆಲಸವನ್ನು ಪ್ರಾಮಾಣಿಕ ನೀವು ಮಾಡಬೇಕಂತೇಳಿ ನಿಮ್ಮೆಲ್ಲರಿಗೂ ನಾನು ಕೈ ಮುಗಿದು ವಿನಂತಿ ಮಾಡ್ತಾನೋ. ಮತ್ತು ಇನ್ನೂ ಉಳಿದಿದ್ರು ಕೂಡ ಎಲ್ಲಿ ತೊಡಪೇಟೆ ಆಗಲಿ ಎಲ್ಲಿ ಗ್ರಾಮದಾಗ ಉಳಿದ್ರೂ ಕೂಡ ನನ್ನ ಗಮನಕ್ಕೆ ತೊಗೊಂಬರಿ, ಅಧಿಕಾರಿಗಳ ಗಮನಕ್ಕೆ ತೊಗೊಂಬರಿ, ಅದನ್ನು ಕೂಡ ನಾ ಕೆಲಸ ಮಾಡಿಸಿಕೊಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಮೋದಿಜಿ ಅವ್ರ ಕನಸು ನನಸಾಗಬೇಕಾದ್ರೆ ಊರಿನ ಹಿರಿಯರು ಮತ್ತು ಗ್ರಾಮ ಪಂಚಾಯತ್ರು ಎಲ್ಲರೂ ಕೈ ಜೋಡಿಸಿದಾಗ ಅದು ಸಕ್ಸಸ್ ಆಕೈತಿ. ಅದಕ್ಕೆ ಎಲ್ಲರೂ ಕೈ ಜೋಡಿಸಿ ಈ ಸ್ಕೀಮನ್ನು ಯಶಸ್ವಿ ಮಾಡಬೇಕಂತೇಳಿ ನಿಮ್ಮೆಲ್ಲರಿಗೂ ಕೂಡ ನಾ ಕಳಕಳಿ ವಿನಂತಿಯನ್ನು ಮಾಡ್ಕೋತಾನು. ಎಲ್ಲರಿಗೆ ನಮಸ್ಕಾರ, ಜೈ ಹಿಂದ್, ಜೈ ಕರ್. ಈ ಸಂದರ್ಭದಲ್ಲಿ ನ್ಯಾಯವಾದಿ ಸಂತರಾಮ್ ಕುಂಡ್ರೂಕ್, ಮುತ್ತು ಮದಿಹಳ್ಳಿ, ದುಂಡಪ್ಪ ತಂಗೋಡೆ, ಯಲ್ಲಪ್ಪ ಮದಿಹಳ್ಳಿ, ವಿಜಯ್ ಕೋಟಿವಾಲೆ, ಸಿದ್ರಾಮ್ ಮದಿಹಳ್ಳಿ, ಬಸವರಾಜ್ ಮಾಳ್ಗೆ, ನ್ಯಾಯವಾದಿ ರವಿ ಹಿರೇಕೋಡಿ, ರಾಯಗೌಡ ಕೆಳಗಿನ ಮನೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾಂತಾ ಕೋಳಿ, PDO ಪ್ರಭು ಚನ್ನೂರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಗ್ರಾಮದ ಲಕ್ಷ್ಮೀದೇವಿ ಪಾದಕ ಹಣೆಮನೆದು ಹಾಗೂ ಇನ್ನುಳಿದ ಎಲ್ಲ ದೇವಾನ ದೇವತೆಗಳ ಪಾದಕ ಹಣೆಮನೆದು ಇವತ್ತಿನ ದಿವಸ ಹತ್ತರವಾಟ ಗ್ರಾಮದಲ್ಲಿ ಜಲ್ ಜೀವನ್ ಮಿಷನ್, ಮಣಿಮಣಿಗೆ ಗಂಗೆ, ಮೋದಿಜಿಯವರ ಇದೊಂದು ಕನಸು. ಪ್ರತಿಯೊಬ್ಬರು ಶುದ್ಧ ನೀರು ಕುಡಿಬೇಕು, ಶ್ರೀಮಂತರಷ್ಟ ಬಿಸಿಲೇರು ನೀರು ಕುಡಿಬಾರ್ದು, ಬಡವರಿಗೂ ಕೂಡ ಬಿಸಿಲೇರು ನೀರು ಕುಡಿದು ಅವರ ಆರೋಗ್ಯವ ಚೆನ್ನಾಗಿಟ್ಕೋಬೇಕು ಅನ್ನುವಂಥ ಅವ್ರ ಕನಸು. ಅದಕ್ಕೆ 1.85 ಕೋಟಿ ಅನುದಾನದೊಳಗೆ ಇವತ್ತು ಹತ್ತರವಾಟ ಗ್ರಾಮದಲ್ಲಿ ಜಲ್ ಜೀವನ್ ಮಿಷನ್ ಭೂಮಿ ಪೂಜಾ ಕಾರ್ಯಕ್ರಮ. ಈ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಮಾಜಿ ಅಧ್ಯಕ್ಷರು, ಎಲ್ಲ ಸರ್ವ ಸದಸ್ಯರು ಮತ್ತು ಜಿಲ್ಲಾ ಪಂಚಾಯತ್ ಅಧಿಕಾರಿಯಾದಂಥ ಬಿರಾದರ್ ಅವರು ಮತ್ತು ಊರಿನ ಹಿರಿಯರಾದಂಥ ರವಿ ಹಿರೇಕೋಡಿ ಅವರು, ಬಸವ ಮಾಳ್ಗಿ ಅವರು, APMC
ಕೆಳಗಿನ ಮನೆಯವರು ಹಾಗೂ ವಿಜಯನ ಕೋಟೆವಲ್ಲಿ ಅವರು ಇನ್ನುಳಿದ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಹಿರಿಯರು ಯುವಕ ಮಿತ್ರರು ಇವತ್ತು ಎಲ್ಲರೂ ಕೂಡ್ಕೊಂಡು ಭೂಮಿ ಪೂಜೆಯನ್ನು ಮಾಡಿದೆವು. ಅದಕ್ಕೆ ನಿಮ್ಮೆಲ್ಲರಿಗೆ ನಾನು ಕಳ್ಕೊಳ್ಳಿ ಏನಂತೇನಂದ್ರೆ ಇದ್ರಾಗ ಏನ ಇಲ್ಲಿ ಪಕ್ಷ ಪಂಗಡ ಮತ್ತು ಜಾತಿ ಏನೂ ಇಲ್ಲ. ಅದು ಗುಡಿಸಲಿರಲಿ, ಹೆಂಚಿನ ಮಣಿ ಇರಲಿ, ಆರ್ ಸಿ ಸಿ ಮಣಿ ಇರಲಿ, ಎಲ್ಲರೂ ಪ್ರತಿಯೊಂದು ಮಣಿಗೂ ಕೂಡ ಈ ಶುದ್ಧ ಕುಡಿ ನೀರಿನ ನಳಗದ ಚಾವೆಯನ್ನು ಕೊಡುವಂಥ ವ್ಯವಸ್ಥೆ ಗ್ರಾಮ ಪಂಚಾಯತಿಯವರು ಪ್ರಾಮಾಣಿಕವಾಗಿ ಮಾಡಬೇಕು. ಯಾವುದೂ ಒಂದು ಉಳಿಸಬಾರ್ದು. ಇದ್ರಾಗ ರಾಜಕೀಯ ಮಾಡುವಂಗಿಲ್ಲ, ಜಾತಿ ಮಾಡುವಂಗಿಲ್ಲ. ಅದಕ್ಕೆ ಮೋದಿಜಿಯವ್ರದ್ದು ಕನಸ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಬಸವರಾಜ ಬೊಮ್ಮಾಯಿ ಸಾಹೇಬರು ಯಡಿಯೂರಪ್ಪಜಿಯವರ ಕನಸೈತಿ. ಅದಕ್ಕೆ ಯಾವುದೂ ಉಳಿಸಬೇಡ್ರಿ. ಯಾವ್ರೆ ಉಳಿದಿದ್ದರೂ ಕೂಡ ಅನುದಾನ ಕಂಡು ಬಿದ್ದರೆ ನಮ್ಮ ಗಮನಕ್ಕೆ ತೊಗೊಂಬರಿ, ಅಧಿಕಾರಿ ಅವ್ರ ಗಮನಕ್ಕೆ ತೊಗೊಂಬರಿ. ಅದಕ್ಕೂ ಕೂಡ ಅನುದಾನ ಕೊಡಿಸಿ ನಾವೆಲ್ಲ ಪೂರ್ತಿ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತನು. ಯಾವುದು ಇದ್ರಾಗ ಗ್ರಾಮ ಪಂಚಾಯತಿಯವರಾಗಲಿ ಊರಿನ ಹಿರಿಯರ ರಾಜಕೀಯ ಮಾಡಲನ ಪ್ರತಿಯೊಂದು ಬಡವಿರಲಿ ಚರ್ಮಂತಿರಲಿ ಎಲ್ಲರಿಗೂ ಶುದ್ಧ ಕುಡಿ ನೀರಿನ ಚಾವೆಯನ್ನು ಅವ್ರ ಮನೆಗೆ ಹೋದ ನಳವನ್ನು ಕುಡಿಸ್ಬೇಕು ಅನ್ನುವಂಥ ವಿನಂತಿಯನ್ನು ತಮ್ಮೆಲ್ಲರಿಗೂ ಮಾಡ್ಕೊಂಡು ಈಗಾಗಲೇ ನಾವು ಕರೋಶಿ ಗ್ರಾಮದಲ್ಲಿ ಮಾಧವಾನಂದ ಆಶ್ರಮಕ್ಕೆ 5 ಲಕ್ಷ ರೂಪಾಯಿ ಶಾಸಕರ ಅನುದಾನದೊಳಗೆ ಅಲ್ಲಿಗ ಭವನದ ಭೂಮಿ ಪೂಜೆಯನ್ನು ಮಾಡಿ ಅಲ್ಲಿಂದ ವಡರಾಳ್ ಗ್ರಾಮದಲ್ಲಿ ಕೂಡ 1 ಕೋಟಿ 85 ಲಕ್ಷ ರೂಪಾಯಿದ ಜಲಜೀವನ್ ಮಿಷನ್ದು ಭೂಮಿ ಪೂಜೆಯನ್ನು ಮಾಡಿ ಇಲ್ಲಿ ಹತ್ರವಾಡದಾಗೂ ಕೂಡ 1 ಕೋಟಿ 85 ಲಕ್ಷದ ಭೂಮಿ ಪೂಜೆಯನ್ನು ಮಾಡಿ ಈಗ ನಂತರ ಮತ್ತೀಗ ಸರ್ಕಾರ ಪ್ರಾಥಮಿಕ ಶಾಲೆಯ ಶಾಲಾ ಕಟ್ಟಡದ 14 ಲಕ್ಷ ರೂಪಾಯಿ ಅನುದಾನದ ಅದನ್ನು ಕೂಡ ಈಗ ಭೂಮಿ ಪೂಜೆ ಮಾಡೋದೈತಿ. ಕೆಲಸವನ್ನು ಎಲ್ಲರೂ ಮಾಡಿದಾಗ ಸಾಧಾರ ಈಗ ನನ್ನ ಲೆಕ್ಕಲ್ಲಿ 99% ಮುಗಿದಾಗ ಇನ್ನು ಒಂದಾಗಲಿ ಎರಡು ಊರು ಎಲ್ಲರೂ ಉಳಿದಿರ್ಬೇಕು ನಮ್ಮ ಭಾಗದಾಗ, ಅವು ಸಕಟ್ಟಿಗೆ ಆಗ್ತಾವೆ. ಆ ನಿಟ್ಟಿನಾಗ ನಾ ಎಲ್ಲ ನಮ್ಮ ಜಿಲ್ಲಾ ಪಂಚಾಯತಿ ವತಿಯಿಂದ ಶಾಸಕರಿಗೆ ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಚ್ಛಪಡಿಸ್ತೇನೆ. ಬಂಧುಗಳೇ, ಈಗಾಗಲೇ ಶಾಸಕರು ಮೂರು ಬಾರಿ ಆರಿಸಿಕೊಟ್ಟಿದ್ದೀರಿ. 2 ವರ್ಷ ಕೋವಿಡ್ ಇದ್ದರೆ ಗೌರ್ಮೆಂಟ್ ಕೆಲಸ ಬರಲಿಲ್ಲ, ಆದ್ರೂ ಎಲ್ಲಿಯೂ ಏನೂ ಕೆಲಸ ಬಿಡಲಿಲ್ಲ. ಶಾಸಕರು ಅಲ್ಲಿ ಮೇಲಾಧಿಕಾರಿಗಳಿಗೆ ಮನವೊಲಿಸಿ ಮ್ಯಾಗಿನವ್ರ ಮಂತ್ರಿಗಳ್ದು ಮುತುವರ್ಜಿ ಅವ್ರಿಗೆ ಸಹಿತ ವಿನಂತಿ ಮಾಡ್ಕೊಂಡು ಅನೇಕ ಯೋಜನೆಗಳು ತಂದರು. ಒಂದ ಅಲ್ಲ, ಕೆರೆಗೆ ನೀರಾವರಿ ತುಂಬಿಸುವ ಕಾರ್ಯಕ್ರಮ ಇರ್ಬೋದು, ಜೆ ಜೆ ಎಮ್ ನೀರಾವರಿ ಅದ ರೋಡ್ಗಳಿದಾವೆ, ಟಿ ಎಸ್ ಪಿ ಎಸ್ ಟಿ ಪಿ ಹಾಗೂ ಅನೇಕ ಸಮುದಾಯಗಳು ಸಂದಾರ. ಅದಕ್ಕೆ ಇಂಥ ಶಾಸಕರು ಸಿಗೋದು ಭಾಳ ದುರ್ಲಭ. ಬರುವಂಥ ದುನ್ಮಾನದಾಗ ಅವ್ರಿವ್ರು ಬಂದು ಇದ್ದದ ಅಡುಗೆ ಎಲ್ಲ ನಾಶ ಮಾಡಬಾರ್ದು. ಯಾಕೆ ಹೇಳೋದೇನಂದ್ರೆ ಇವರೇ ಇದ್ದಾರು, ಮತ್ತೆ ಬಂದು ಅದಕ್ಕೆ ಒಲಿ ಪುಟ ಮಾಡಿ ಬಿಷಾನ್ನ ಹೆಂಗೆ ನೀವು ಮಾಡಿ ತಿಂತಿರಲ್ಲ, ಹಂಗೆ ಮುಂದಿನ ದಿನಮಾನಕ್ಕೆ ಶಾಸಕರಬೇಕು ನಮಗೆ. ಆ ನಿಟ್ಟಿನಾಗ ನಾವು ನೀವೆಲ್ಲರೂ ಕೂಡಿ ಭೂತ್ನಾಗ ಹೋಟ್ ಹಾಕೋದು ಎಲ್ಲರೂ ಕೂಡಿ. ನಿಮ್ಮ ಯಾರು ತಿಳಿಸಿದಾರೆ ನೋಡ್ರಿ, ಅವ್ರಿಗೆಲ್ಲ ಹೋಗಕ್ಕೆ ಹೋಟ್ ಹಾಕಕ್ಕೆ ಹಚ್ಚಾರೆ. ಯಾಕಂದರೆ ಈಗಾಗಲೇ ಮೋದಿಯವರು ಮಾಡಿದಂಥ ಕೆಲಸಪ್ಪ ಅಂದರೆ ಕಿಸಾನ್ ಸನ್ಮಾನ್ ಎಲ್ಲಿಯೂ ಇಲ್ಲ. 6,000 ಮೋದಿಯವ್ರದ್ದಿದ್ರೆ 4,000 ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ನಮ್ಮ ಯಡಿಯೂರಪ್ಪ ಸಾಹೇಬರು ಮಾಡಿದೈತಿ. ಬೇರೆ ದೇಶದಾಗ ಯಾವ ಬೇರೆ ರಾಜ್ಯದಾಗ ಎಲ್ಲಿಯೂ ಇಲ್ಲ ಅಂದ್ರೆ ನಮಗೆ 4,000 ಕೊಟ್ಟಿದ್ದಾರೆ. ಈಗ ಯಾವ್ಯಾವ ಬರ್ತಾ ಆಸೆ ತೋರಿಸ್ತಾರೆ ಏನೇ, ಈಗ ಒಂದು ಬಂದು ಅಡ್ಮಲೆ ಹಂಗೆ ಒಮ್ಮೆ ಬಿದ್ದು ಹೋಗ್ತೈತೆ, ಅವ್ರಿಗೆ ಒಂದು ಬಂದು ಹೋದ್ರಂದ್ರೆ ಮತ್ತೊಮ್ಮೆ ತಿರುಗಿ ಬರೋದಿಲ್ಲ. ಈಗ ಅದನ್ನು ಕೊಡ್ತೇನೋ ಇದನ್ನು ಕೊಡ್ತೇನೋ ಅಂತ ಹೇಳೋದಾರು. ಅದಕ್ಕೆ ನೀವು ಮಾರು ಹೋಗಬೇಡ್ರಿ, ಏನು ದೇವ್ರೇನು ನಿಮಗೂ ಏನು ಕಡಿಮೆ ಮಾಡೋದಿಲ್ಲ. ಮೋದಿಯವರ ಕನಸು ಕನಸಿನ ಕೂಸಿದು ಜಲಜೀವನ ಮಿಷನ್ ಅಂದರೆ ಎಲ್ಲರಿಗೂ ಮನೆ ಮನೆಗೆ ಸಾಹೇಬ್ರು ಹೇಳ್ದಂಗೆ ಎಲ್ಲರಿಗೂ ಶುದ್ಧ ನೀರು ಕೊಡೋದು, ಎಲ್ಲ ಗ್ರಾಮಗಳಿಗೆ ಎಲ್ಲ ತಾಟ್ಪಟ್ಟಿ ಎಲ್ಲರಿಗೂ ಶುದ್ಧ ನೀರು ಫಿಲ್ಟರ್ ವಾಟರ್ ಕೊಡೋದು ಅವ್ರ ಕನಸಿತ್ತು. ಅದನ್ನು ಕನಸು ನನಸು ಮಾಡಿದರು. ಅವ್ರದ್ದು ಒಂದೇ ಉದ್ದೇಶ, ನೀರು ಕುಡಿಯಲು ಶುದ್ಧ ನೀರು ಸಿಕ್ತಂದ್ರೆ ಮನುಷ್ಯನ ಆರೋಗ್ಯ ಚೆನ್ನಾಗಿ ಉಳಿತೈತಿ. ಅದೇ ರೀತಿ ಈಗ ಹೆಂಗೆ ಗ್ಯಾಸ್ ಕೊಟ್ಟರಲ್ಲ ಹೆಣ್ಮಕ್ಳದ ಮೊದಲ ಕಣ್ಣಾಗ ಒಗ್ಗಿಗಿಗೆ ಬಂದು ರೋಗ ಬರ್ತಿದ್ದು, ಅದನ್ನು ಹೊಗಲಾಡ್ಸೋಕೆ ಗ್ಯಾಸ್ ಕೊಟ್ಟರು, ಇದನ್ನು ಹೊಗಲಾಡ್ಸೋಕೆ ಫಿಲ್ಟರ್ ನೀರು ಕೊಟ್ಟರು. ಈ ರೀತಿ ಮೋದಿಯವರ ವಿಚಾರಧಾರೆಗಳು ಭಾಳ ಒಳ್ಳೆಯ ಅದಾವು. ದೇಶಕ್ಕಾಗಿ ಅವರ ತಮ್ಮ ಜೀವನವನ್ನು ಮುಡುಪು ಆಗಿ ಇಟ್ಟಿದ್ದಾರೆ. ಅದೇ ರೀತಿ ಈ ಈ ಇದನ್ನು ಜೆ ಜೆ ಎಮ್ ಅನ್ನು ಶಾಂಕ್ಷನ್ ಮಾಡಿಕೊಡೋ ಕೂಡ ತರಲಿಕ್ಕೆ ನಮ್ಮ ಡಿ ಎಮ್ ಐಹೊಳೆ ಸಾಹೇಬರು ಭಾಳ ಪ್ರಯತ್ನ ಮಾಡಿದ್ದಾರೆ. 3 ಕೋಟಿ ಮೇಲೆ ನಮ್ಮದು ಎಸ್ಟಿಮೇಟ್ ಮಾಡಿರಿ. ಇದನ್ನು ಐಹೊಳೆ ಸಾಹೇಬ್ರದ್ದು ಕನಸು ಇತ್ತದೆ. ಮಾಗನೂರು ಕೆರೆಂದ್ರ ಹತ್ರಾಟ್ ಮಾಗನೂರು ಬಿದರಳ್ಳಿ 3 ನೀರು ತರೋದ ಇಲ್ಲೇ ಫಿಲ್ಟರ್ ಮಾಡಿ ಇದನ್ನು ಜೆ ಜೆ ಎಮ್ ಇದನ್ನು ನಮ್ಗೆ ಸಪ್ರೇಟ್ ಮಾಡೋದಂದ ಅವ್ರ ಕನಸಿತ್ತು. 3,56,00,000 ರೂಪಾಯಿ ಎಸ್ಟಿಮೇಟ್ ಆಗಿತ್ತದೆ. ಆದರೆ ಅನಿವಾರ್ಯ ಕಾರಣದಿಂದರೆ ಐಹೊಳೆ ಸಾಹೇಬರು ಒಂದು ಮತ್ತೊಂದು 32 ಕೋಟಿದೊಂದು ಮಂಜೂರಾತಿ ಪಡೆದಿದ್ದಾರೆ. ಈ ಕಾಮನ್ ಡ್ರಿಂಕಿಂಗ್ ವಾಟರ್ ಬಹುಗ್ರಾಮ ಕುಡಿಯೋ ನೀರಿನ ಸ್ಕೀಮ್ಗೆ ಈಗಾದ 32 ಕೋಟಿ ಮಂಜೂರಾಗಿತ್ತು ಅದು. ಮತ್ತು ಅದಕ್ಕೆ ಅವರಿಗೆ ಇನ್ನೊಮ್ಮೆ ನಾ ಧನ್ಯವಾದ ಅರ್ಪಣೆ ಮಾಡ್ತೇನೆ. ಯಾಕಂದರೆ ನಮ್ಮ ಗ್ರಾಮಗಳು ಮಾಂಗನೂರು ಹತ್ರಾಟ್ ಬಿದ್ರಳು ಕೊನೆಯ ಗ್ರಾಮಗಳು ಇಲ್ಲಿ ಒಟ್ಟಿಗೆ ನೀರು ಬಂದು ಮುಟ್ಲಾಗ್ತಿತ್ತು. ಅದು ಅಲ್ಲಿ ಪೈಪ್ ಹೊಡಿತು ಇಲ್ಲಿ ಪೈಪ್ ಹೊಡಿತು, ಪೈಪ್ ಸಮಸ್ಯೆ ಇತ್ತು. ಅದನ್ನು ಹೋಗಲಾಡ್ಸೋಕೆ ಡಿ ಎಮ್ ಐಹೊಳೆ ಸಾಹೇಬರದ ಸತತ ಪ್ರಯತ್ನ ಮಾಡಿ ಟೆಂಡರ್ 32 ಕೋಟಿ ರೂಪಾಯಿ ಮಂಜೂರು ಮಾಡೋದಕ್ಕಾಗಿ ಅವರಿಗೆ ಧನ್ಯವಾದಗಳು. ಅದಕ್ಕಾಗಿ
ಆ ಸ್ಕೀಮ್ದಾಗ ಅದನ್ನು ಪೈಪ್ಲೈನ್ ತೊಗೊಂಡ ಇದನ್ನು ನಮ್ಮ ಕೆರೆಂದ್ರ ಮಾವನೂರು ಕೆರೆಂದ್ರ ನೀರು ಬರೋ ಅದು ಅಡಚಣೆ ಆಯಿತು. ಆದ ಕಾರಣ ಮುಂದಿನ ದಿನದಾಗ ಸಾಹೇಬ್ರು ಏನು ಹೇಳಿದಾರು, ನನ್ನ ಅನುದಾನದಾಗ ಅದನ್ನು ಹಾಕಿ ನಿಮ್ಗೆ ಪೈಪ್ಲೈನ್ ಮಾಡಿ ಕೊಡ್ತೇನೆ, ಒಟ್ಟಿಗೆ ನೀವು ಇದ್ರ ಮೇಲೆ ಈಗ ಇದು ಮಾಡ್ಕೊರಿ, ಜೆ ಜೆ ಎಮ್ ಮಾಡ್ಕೊರಿ, ಮುಂದೆ ನನ್ನ ಅನುದಾನದಾಗ ನಾ ಮಾಡಿಕೊಡ್ತೇನೆ ಅಂತಂದರು. ಅವ್ರಿಗೂ ಧನ್ಯವಾದಗಳು. ಅದೇ ರೀತಿ ನಮ್ಮ ಶಾಲಾ ಕೊಟ್ಟಡದ ಭಾಳ ಅನಾನುಕೂಲ ಇತ್ತು, ನಮ್ಮ ಶಾಲೆಗೆ ಹುಡುಗರು ಕುಂಡಕ್ಕೆ ಜಾಗ ಎಲ್ಲ ಇತ್ತು, ಹಿಂಗೆ ಅಡಚಣೆ ಆಗಿತ್ತು. ಅದಕ್ಕೆ ಅವ್ರಲ್ಲಿ ಮನವಿ ಮಾಡ್ಕೊನ ಅದನ್ನು 15 ಲಕ್ಷ ರೂಪಾಯಿ ಮಂಜೂರಾತಿ ಕೊಟ್ಟಿದ್ದಾರೆ. ಅದಕ್ಕೂ ಅವರಿಗೆ ನಮ್ಮ ಸಮಸ್ತ ಗ್ರಾಮಸ್ಥರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಲು ಇಚ್ಛೆ ಪಡ್ತೇನೆ. ಇತ್ತು ಹೇಳಿ ನಾನು ಮತ್ತೆ ನಮ್ಮ ಕರ್ತವ್ಯ ಕಾಯಮ್ಮ, ನಾವು ಈಗಾಗಲೇ ಈ ಹಿಂದೆ ಭೀ ಸಾಹೇಬ್ರಿಗೆ ಲೀಡ್ ಮಾಡಿ ಕೊಡ್ತಾ ಬಂದೆವು. ನಾವು ಮಾಂಗನೂರ್ದಿಂದ ನಮ್ಮ ಎಲ್ಲ ನಮ್ಮ ಏರಿಯಾ ಎರಡು ಜಡ್ಪಿ. ಅದೇ ರೀತಿ ಹಿಂದಿನ ಸಲದಕ್ಕಿಂತ ಭೀ ಈ ಸಲ ಭೀ ಹೆಸರು ಲೀಡ್ ಮಾಡಿ ಕೊಡ್ತೇವೆ. ಆದ ಕಾರಣ ಎಲ್ಲರಿಗೂ ಒಳ್ಳೆಯ ಒಳ್ಳೆಯ ವ್ಯಕ್ತಿ ಇದ್ದಾರೆ, ಸರಳ ಸಜ್ಜನ ವ್ಯಕ್ತಿ ಇದ್ದಾರೆ, ಮತ್ತು ಕಾಯಕ ಯೋಗಿ ಇದ್ದಾರೆ. ಕೆಲಸ ಬಿಟ್ಟರೆ ಅವ್ರಿಗೆ ಬೇರೆದ್ದು ವಿಚಾರ ಇಲ್ಲ. ಆದ ಕಾರಣ ಇಂಥ ಕಾರ್ಯ ನಿರ್ವಹಿಸಿದಂಥ ಎಮ್ ಎಲ್ ಎವ್ರನ್ನ ಮತ್ತೊಮ್ಮೆ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ.